ಇನ್ನೂ ಮೊದಲು ಬೆಂಗಳೂರು ಅದಾದ ನಂತರ ಬಾದಾಮಿ ಅದಾದ ನಂತರ ಎಲ್ಲಿ ಗೊತ್ತಾ ಹಾವೇರಿಗೆ ನರೇಂದ್ರ ಮೋದಿಯವರು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಇವತ್ತು ಮೊದಲು ಬೆಂಗಳೂರಿನಲ್ಲಿ ರೋಡ್ ಶೋ ಅದಾದ ನಂತರ ಬಾದಾಮಿಯಲ್ಲಿ ಮಹಿಳಾ ಶಕ್ತಿ ಪ್ರದರ್ಶನ ಅದಾದ ನಂತರ ಹಾವೇರಿ ಏಲಕ್ಕಿ ನಗರ ಹಾವೇರಿಗೆ ತೆರಳುತ್ತಾರೆ ನರೇಂದ್ರ ಮೋದಿ ಮಧ್ಯಾಹ್ನ 3 ಗಂಟೆಗೆ ಆಗಮಿಸುತ್ತಾರೆ ಪ್ರಧಾನಿ ಮೋದಿ ಧಾರವಾಡ ಗದಗ ಹಾವೇರಿಯ 13 ಕ್ಷೇತ್ರದ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ನಡೆಸುತ್ತಾರೆ ಬಹಿರಂಗ ಸಮಾವೇಶದ ಮೂಲಕ ನಮೋ ಅಬ್ಬರದ ಕ್ಯಾಂಪೇನ್ ನಡೆಸಲಿದ್ದಾರೆ ಅಜ್ಜಯ್ಯನ ಗದ್ದುಗೆ ಮೈದಾನದಲ್ಲಿ ಈ ಸಮಾವೇಶ ನಡೆಯಲಿದೆ ಸಿಎಂ ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಪ್ರಧಾನಿಗೆ ಸಾಥ್ ನೀಡಲಿದ್ದಾರೆ ನಗರದ ಹೊರವಲಯದಲ್ಲಿ ಭವ್ಯ ವೇದಿಕೆ ನಿರ್ಮಾಣ ಆಗಿದೆ ಬಿಸಿಲಿನಿಂದ ರಕ್ಷಣೆಗೆ ಜರ್ಮನ್ ಟೆಂಟ್ ನಿಂದ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಸಹಜ ಆ ಕಡೆ ಬಹಳ ಬಿಸಿಲಿರುತ್ತೆ ಲಕ್ಷಾಂತರ ಜನ ಈ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ ಹಾಗಾಗಿ ಜನರಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಹೇಳಿ ಕೇಳಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಹಾವೇರಿ ಜಿಲ್ಲೆ ಹಾಗಾಗಿ ಬಹಳಷ್ಟು ಬಿಗಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಇವತ್ತು ಬಹಳ ವಿಶೇಷ ಅಂದ್ರೆ ನರೇಂದ್ರ ಮೋದಿಯವರು ಇವತ್ತು 3 ಕಡೆ ಪ್ರಚಾರವನ್ನ ನಡೆಸ್ತಾ ಇರೋದು ಒಂದು ಬೆಂಗಳೂರು ಅದಾದ ನಂತರ ಬಾದಾಮಿ ಅದಾದ ನಂತರ ಹಾವೇರಿ ಹಾವೇರಿಯಲ್ಲಿ ಯಾವ ರೀತಿಯಾಗಿ ವೇದಿಕೆ ಸಜ್ಜಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೀರೇಶ್ ಬಾದಾಮಿ ನಂತರ ಹಾವೇರಿಗೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಹಾವೇರಿಗೆ ಅವರು ಆಗಮಿಸಬಹುದು ಜೊತೆಗೆ ಯಾವೆಲ್ಲ ರೀತಿಯಾಗಿ ಸಿದ್ಧತೆ ಆಗಿದೆ ಅಲ್ಲಿ ರಾಮ್ ಏನಂದ್ರೆ ಮೋದಿ ರಾಣಕಾಳೆ ಏನೇನು ಇನ್ನೇನು ಮಧ್ಯಾಹ್ನ 3 ಗಂಟೆ 3:30ಕ್ಕೆ ಶುರುವಾಗಲಿದೆ ಅಂತ ಹೇಳ್ಬೋದು ಸಾರ್ವತ್ರಿಕ ಅಂದ್ರೆ ರಾಜ್ಯದ ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣೆಯ ಇಂದು ಮತ್ತು ನಾಳೆ ಕೊನೆಯ ಸಮಾವೇಶದಲ್ಲಿ ಮೋದಿ ಭಾಷಣ ಮಾಡಲಿದ್ದಾರೆ ಇವತ್ತು ಮತ್ತು ನಾಳೆ ರಾಜ್ಯಾದ್ಯಂತ ಏನು ಮೋದಿ ಅವರು ಸಾಕಷ್ಟು ಸಂಚಾರ ಮಾಡಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಇಂದು ಏನೇನು ಕೆಲವೇ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಇಂದು ನಾಳೆ ಕೂಡ ಮೋದಿಯ ಮಾತು ಮುಗಿಯಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಹಾವೇರಿಯಲ್ಲಿ ಸಂಜೆ ಮಧ್ಯಾಹ್ನ 3:30ಕ್ಕೆ ಏನು ಸುಮಾರು ಅದ್ಧೂರಿಯಾದಂಥ ಒಂದು ಭವ್ಯ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಮೋದಿ ಒಂದು ಮಾತುಗಳನ್ನು ಆಲಿಸೋದಕ್ಕೆ ಈಗಾಗಲೇ 3 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಮತ್ತು ಜೊತೆಗೆ ಅಲ್ಲಿರತಕ್ಕಂಥ ಕಾರ್ಯಕರ್ತರನ್ನ ಕರೆತರುವಂಥ ಒಂದು ಪ್ರಯತ್ನ ಕೂಡ ಎಲ್ಲ ರೀತಿಯಾದಂಥ ಒಂದು ನಡೀತಾ ಇರುವಂಥದ್ದು ಜೊತೆಗೆ ಹಾವೇರಿ ಏನು ಹೊರವಲ್ಲಿರತಕ್ಕಂಥ ಅಜ್ಜಯ್ಯನ ಗದ್ದಿಗೆ ಬಳಿ ಏನು ಸಮಾವೇಶದ ಸಿದ್ಧತೆಯನ್ನು ವೇದಿಕೆಯನ್ನು ಸಿದ್ಧತೆ ಮಾಡಿದ್ದಾರೆ ಅಲ್ಲಿ ಸುಮಾರು ಒಂದು 3 ಲಕ್ಷಕ್ಕೂ ಹೆಚ್ಚು ಆಸನಗಳನ್ನು ಈಗಾಗಲೇ ಅಲ್ಲಿ ಸಿದ್ಧ ಮಾಡಿಕೊಂಡಿರುವಂಥದ್ದು ಜೊತೆಗೆ ಅಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಯಾವುದೇ ರೀತಿಯ ಗೊಂದಲಗಳಾಗದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ನಿನ್ನೆ ಸಂಜೆ ಸಾಕಷ್ಟು ಏನು ಬರದಿಂದ ಒಂದು ಸಿದ್ಧತೆ ಕೂಡ ನಡೆದಿರುವಂಥದ್ದು ಇಂದು ಬೆಳಗ್ಗೆ ಕೂಡ ಸಾಕಷ್ಟು ಎಲ್ಲ ರೀತಿಯಾದಂಥ ಅಂತಿಮವಾದಂಥ ಸಿದ್ಧತೆ ಕೂಡ ಇದೀಗ ಫೈನಲ್ ಆಗಿರುವಂಥದ್ದು ಮೋದಿಯ ಮಾತಿಗೆ ಜನರು ಕೂಡ ಹಾವೇರಿ ಜನರು ಎಲ್ಲರೂ ವೇದಿಕೆಗೆ ಆಗಮಿಸೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರೋದ್ರಿಂದ ಎಲ್ಲರೂ ಕೂಡ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿಯ ಒಂದು ಅಲೆಯನ್ನು ಸೃಷ್ಟಿಸಿದ್ದಕ್ಕೆ ಇದೀಗ ಮೋದಿ ಅವರು ಎಲ್ಲ ರಾಜ್ಯದ ಈ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಇವತ್ತು ವಿಧಾನಸಭೆ ಚುನಾವಣೆಯ ಪ್ರಯುಕ್ತ ಅಭ್ಯರ್ಥಿಗಳ ಪರವಾಗಿ ಮತದಾನ ಮಾಡಿದ ಮತಭೇಟೆ ಮಾಡೋದಕ್ಕೆ ಸಾಕಷ್ಟು ಒಂದು ಪ್ರಚಾರವನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಇವತ್ತು ಕೂಡ ಮೋದಿ ಅವರು ಹಾವೇರಿಗೆ ಎರಡನೇ ಬಾರಿ ಪ್ರಧಾನಿ ಆದ ನಂತರ ಎರಡನೇ ಬಾರಿ ಮೋದಿ ಅವರು ಹಾವೇರಿಗೆ ಆಗಮಿಸ್ತಾ ಇರುವಂಥದ್ದು ಹೀಗಾಗಿ ಏಲಕ್ಕಿ ನಾಳಿನ ಜನರು ಕೂಡ ಮೋದಿಯನ್ನು ನೋಡೋದಕ್ಕೆ ಸಾಕಷ್ಟು ಕಾತುರವಾಗಿ ನಿಂತಿರುವಂಥದ್ದು ರಾಮ್